ನಮಸ್ಕಾರ, ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆ. ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಸುದಿನ ನಿನ್ನ ಜನ್ಮದಿನ. ಆತ್ಮೀಯ ವೀಕ್ಷಕರೇ, ಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಹುಟ್ಟುಹಬ್ಬವನ್ನ ಅವರ ಎಲ್ಲ ಅಭಿಮಾನಿಗಳು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಜಯನಗರದ ಸಮಾಜ ಸೇವಕರು ಕರ್ಣ ಅವರು. ನಿಮ್ಮ ಪರವಾಗಿ ನಾನು ಅವರಿಗೆ ಸ್ವಾಗತ ಕೋರ್ತೇನೆ. ನಮಸ್ಕಾರ ಕರ್ಣ ಅವರೇ. ನಮಸ್ಕಾರ ಮೇಡಮ್. ಏನಿವತ್ತು ಸಿ ಕೆ ರಾಮಮೂರ್ತಿ ಅವರ ಒಂದು ಹುಟ್ಟುಹಬ್ಬವನ್ನ ಎಲ್ಲ ಭಾಗಗಳಲ್ಲೂ ಅವರ ಅಭಿಮಾನಿಗಳು ತುಂಬಾ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಹೌದು ಮೇಡಮ್, ಇವತ್ತು ನಮ್ಮ ಸಿ ಕೆ ರಾಮಮೂರ್ತಿ ಅವ್ರದ್ದು ಹುಟ್ಟುಹಬ್ಬನ ಬಹಳ ಅದ್ಭುತವಾಗಿ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ಯಾಕೆಂದರೆ ರಾಮಮೂರ್ತಿಯವರು ಈ ನಮ್ಮ ಜಯನಗರದಲ್ಲಿರ್ತಕ್ಕಂಥ ಯಾರೇ ಒಬ್ಬ ನಾಗರಿಕನಿಗೆ ತೊಂದರೆ ಅಂತ ಕಂಡು ಕೂಡಲೇ ಅವರು ಆ ಕ್ಷಣ ಸ್ಪಂದಿಸಿ ತೊಂದರೆನ ನಿವಾರಣೆ ಮಾಡಿ ಜನರಲ್ಲ ಅವ್ರ ಮನಸ್ಸು ಗೆದ್ದಿದ್ದಾರೆ. ಬನ್ನಿ, ಹಾಗಿದ್ರೆ ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ನಡೀತಾ ಇದೆ ನಾವು ನೋಡ್ಕೊಂಡು ಬರೋಣ. ಆತ್ಮೀಯ ವೀಕ್ಷಕರೇ, ಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ಸಿ ಕೆ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ, ಎಲ್ಲ ಅಭಿಮಾನಿಗಳು ಇಲ್ಲಿ ಸೇರಿದ್ದಾರೆ. ಎಲ್ಲರ ಪರವಾಗಿ, ಸಮಸ್ತ ನಾಡಿನ ಜನತೆಯ ಪರವಾಗಿ ನಾವು ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ ಸರ್. ಹಾಗೆ ನೀವು ನಿಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಸರ್? ಇವತ್ತು ನನ್ನ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ. ಇವತ್ತು ಜಯನಗರದಲ್ಲಿ ಎಲ್ಲ ಜನಗಳ ಆಶೀರ್ವಾದದಿಂದ, ಹಿತೈಷಿಗಳ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿ ಇವತ್ತು ನನಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಪ್ರೀತಿ ಆಧಾರದಿಂದ ಇವತ್ತು ಬೆಳಗ್ಗೆ ಮಿಡ್ನೈಟಿಂದ ಮಧ್ಯರಾತ್ರಿಯಿಂದ ಇಲ್ಲಿ ತನಕ ಕಂಟಿನ್ಯೂಷನ್ ಕಾರ್ಯಕ್ರಮಗಳು ಮಾಡ್ತೀವಿ. ಅಭಿಮಾನಿಗಳು ಅವರ ಒಂದು ಭಾವನೆಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ಜಯನಗರದಲ್ಲಿ ಮಾಡ್ತಾಯಿದ್ದೀವಿ. ಅನೇಕ ರಸ್ತೆಗಳು ಡೆವಲಪ್ಮೆಂಟ್ ಇರ್ಬೋದು, ಪೈಪ್ಲೈನ್ಸ್ ಇರ್ಬೋದು, ಮತ್ತು ಅನೇಕ ಸಮಸ್ಯೆಗಳಿದೆ. ಹಿಂದೆ 5 ವರ್ಷದಲ್ಲಿ ಯಾರು ಬಿಟ್ಟೋಗಿದ್ದರು, ಅನೇಕ ಕೆಲಸಗಳು ಇವತ್ತಿದೆ. ಹಂತ ಹಂತವಾಗಿ ಇವತ್ತು 11th 12th ಮುಖ್ಯ ರಸ್ತೆ ಇರ್ಬೋದು, ಜಯನಗರ 4th ಬಡಾವಣೆ ಇರ್ಬೋದು, ಕಾಂಪ್ಲೆಕ್ಸ್ ಡೆವಲಪ್ಮೆಂಟಿಗೆ ಶುರು ಮಾಡ್ತಾಯಿದ್ದೀವಿ. ಇನ್ನೂ ಅನೇಕ ಕೆಲಸವನ್ನು ಇವತ್ತು ಜಯನಗರದಲ್ಲಿ ಆರಂಭ ಮಾಡಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಉದ್ದೇಶ, ಯಾರ್ಯಾರೂ ಈ ಒಂದು ಕ್ಷೇತ್ರದಲ್ಲಿ ಬಡವರಿದ್ದಾರೆ, ಯಾರ್ಯಾರು ಎಷ್ಟು ಹಿಂದುಳಿದವರಿದ್ದಾರೆ, ಅವರಿಗೆ ಇವತ್ತು ನಮ್ಮ ಸ್ಟೇಜ್ ಮೇಲೆ ವೆಹಿಕಲ್ಗಳನ್ನ ಕೊಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಒಂದು ಒಳ್ಳೆ ಥರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅವರಿಗೆ ಕೈಗೆಡಕುವಂಥ ಸಾಲಗಳು, ಮೋದಿಯವರು ಮಾಡಿಕೊಟ್ಟಂಥ ಅನೇಕ ಸಾಲ ಸೌಲಭ್ಯಗಳನ್ನ ಇವತ್ತು ನಾವು ಜಯನಗರದಲ್ಲಿ ಮಾಡ್ತಾಯಿದ್ದೀವಿ. ಆ ದೃಷ್ಟಿಯಿಂದ ಜನ ಕೂಡ ಇವತ್ತು ಭಾಳ ಪ್ರೀತಿಯಿಂದ ನೋಡ್ತಿದ್ದಾರೆ. ಈಗಾಗಲೇ ನಾವು 3 ವಾರ್ಡ್ಗಳನ್ನ ಮನೆ ಮನೆಗೆ ಸಂಚಾರ ಮಾಡಿದ್ದೀನಿ. ಸುಮಾರು 20,000 ಮನೆಗಳು ಎಲೆಕ್ಷನ್ ಗೆದ್ದಾದಮೇಲೆ ಪಾದಯಾತ್ರೆಯನ್ನು ಮಾಡಿದ್ವಿ. ಇನ್ನೂ ಒಂದು 40,000 ಮನೆಗಳಿಗೆ ನಾವು ಮನೆ ಮನೆಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಜನವರಿ ಮೇಲೆ ಇಟ್ಕೊತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬರ ರಸ್ತೆಗಳಿಗೆ, ಪ್ರತಿಯೊಬ್ಬರ ಮನೆಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ಕುಂದುಕೋತೆಯನ್ನು ಆಲ್ರೆಡಿ ಆಲಿಸ್ತಾರೆ. ಹಾಗೆ ಸರ್, ಈಗ ಪ್ರಸ್ತುತ ಸದನದ ಕಲಾಪದಲ್ಲಿ ನೀವು ಧ್ವನಿ ಎತ್ತಿದ್ರಿ ಹುಕ್ಕ ಬಾರ್ ಬಗ್ಗೆ, ಮತ್ತು ಮಾದಕ ವ್ಯಸನಗಳ ಬಗ್ಗೆ ಸರ್ಕಾರ ಜಾಗೃತಿ ಮೂಡಿಸ್ಬೇಕು, ಯಾಕೆ ಸರ್ಕಾರನೇ ಅನುಮತಿ ಕೊಡ್ತಾ ಇದೆ ಅನ್ನುವಂಥ ಒಂದು ಒಂದು ಕಿವಿ ಮತ್ತು ಅಥವಾ ಧ್ವನಿ ಎತ್ತಿದ್ರಿ, ಹೇಳಿ ಸರ್. ಏನಾಗಿದೆ, ಕೆಲವು ಹುಕ್ಕ ಬಾರ್ಗಳು ಕೋರ್ಟ್ಗಳು ಹೋಗಿ ಸ್ಟೇ ತೊಗೊಂಬರೋ ಕೆಲಸವನ್ನು ಮಾಡ್ತಿದ್ದಾರೆ. ಹುಕ್ಕ ಬಾರ್ ಅಂತಂದರೆ ಅವರು ಮಿಸ್ಗೈಡ್ ಮಾಡಿ ಸರ್ಕಾರಕ್ಕೆ ಇದೊಂದು ಸ್ಮೋಕಿಂಗ್ ಝೋನ್ ಮಾತ್ರ ಮಾಡ್ತೀವಿ ಅಂತ ತೊಗೊಂತಾ ಇದ್ದಾರೆ. ಆದರೆ ಅಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ, ಈ ಬೆಂಗಳೂರು ಇಡೀ ರಾಜ್ಯದಲ್ಲಿ ಈ ಯಾರ್ಯಾರು ಹುಕ್ಕ ಬಾರಬೇಕು ಅಂದರೆ ಇದು ಫೌಂಡೇಶನ್ ಆಫ್ ದಿ ಡ್ರಗ್ಸ್ ಫೌಂಡೇಷನ್ನು, ಡ್ರಗ್ಸ್ಗೆ ಫೌಂಡೇಷನ್ನು. ಆ ದೃಷ್ಟಿ ಅದನ್ನೇ ನಿಷೇಧ ಮಾಡಿಬಿಡಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರವನ್ನು ಒತ್ತಡ ಮಾಡಿದ್ವಿ. ನಾವು ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ. ಯಾಕೆಂದರೆ 5 ರಾಜ್ಯದಲ್ಲಿ ಇಲ್ಲ ಹುಕ್ಕ ಬಾರ್ಗಳು, ಮಧ್ಯಪ್ರದೇಶದಲ್ಲಿಲ್ಲ,
ಪಂಜಾಬಲ್ಲಿಲ್ಲ, ಹರಿಯಾಣದಲ್ಲಿಲ್ಲ, ರಾಜಸ್ಥಾನದಲ್ಲಿ ಈ ಥರ ಇದೇ ಥರ ಕರ್ನಾಟಕದಲ್ಲಿ ಕೂಡ ನೀವು ಬ್ಯಾನ್ ಮಾಡಿ ಅಂತ ಹೇಳಿದ್ದೀವಿ. ಇವತ್ತು ಎಷ್ಟೋ ಜನ ಇವತ್ತು ಕಾಲೇಜ್ ವಿದ್ಯಾರ್ಥಿಗಳು ಇವತ್ತು ಡ್ರಗ್ಸ್ ಆ ಮೂಲಕ ಡ್ರಗ್ಸ್ ತಗೊಂಡು ಅದ್ರ ಮೂಲಕ ಮದ್ಯ ವ್ಯಸನಗಳಾಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನಾನು ಗಮನ ಸೆಳೆದಾಗ ಸರ್ಕಾರ ಸ್ಪಂದಿಸಿದೆ, ನೋಡೋಣ ಮುಂದೆ ಏನು ಮಾಡ್ತಾರೆ. ಹಾಗೆ ಈಗ ಹೊಸ ವರ್ಷ ಬೇರೆ ಬರ್ತಿದೆ, ಹೊಸ ವರ್ಷದಲ್ಲಿ ಈಗಿನ ಒಂದು ಜನತೆ ತುಂಬ ಮುಂದುವರೆದಿರ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ರಿ. ಅಲ್ಲ, ಹೊಸ ವರ್ಷ ಅಂತ ನಾವು ಅದಕ್ಕೆ ವಿರೋಧ. ನಮಗೆ ಉಗಾದಿ ಹೊಸ ವರ್ಷ, ಆ ದೃಷ್ಟಿಯಿಂದ ಹೊಸ ವರ್ಷ ಮಾಡೋದು, ರೋಡಲ್ಲಿ ಕುಣಿಯೋದು, ಇನ್ನೆಲ್ಲ ಮಾಡೋದು ಅದು ಸರಿಯಲ್ಲ. ಅದು ಇವತ್ತು ನಮ್ಮ ಆಚಾರ ವಿಚಾರಗಳು ಅಂದರೆ ನಮ್ಮ ಹೊಸ ವರ್ಷ ಯಾವುದು, ಹಿಂದೂಗಳಿಗೆ ಯುಗಾದಿ. ಆ ಯುಗಾದಿನಲ್ಲಿ ನಾವು ಹೊಸ ವರ್ಷನ ಆಚರಣೆ ಮಾಡಬೇಕು. ಧನ್ಯವಾದಗಳು. ಕರ್ಣ ಅವರೇ, ಸಿ ಕೆ ರಾಮಮೂರ್ತಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಿಧಾನಸೌಧದಲ್ಲಿ ದನಿಯುತ್ತಿದ್ದಾರೆ, ಇದು ಶ್ಲಾಘನೀಯ. ಹೌದು ಮೇಡಮ್, ಜಯನಗರ ಅಭಿವೃದ್ಧಿ ಆಗಬೇಕು, ಜಯನಗರದಲ್ಲಿರ್ತಕ್ಕಂಥ ಜನ ಚೆನ್ನಾಗಿರ್ಬೇಕು ಅಂತ ಅವ್ರ ಆಸೆ ಮೇಡಮ್. ಹಾಗಿದ್ರೆ ಬನ್ನಿ, ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಹಳಷ್ಟು ಜನ ಮುಖಂಡರು ಅವರ ಬಗ್ಗೆ ಮಾತಾಡಿದ್ದಾರೆ, ಕೇಳೋಣ. ಶಾಸಕರಾದಂಥ ಸ್ನೇಹಿತರಾದಂಥ ರಾಮಮೂರ್ತಿ ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಉಪಮಹಾಪೌರರಿಂದ ಹಿಡಿದು ಮಾಜಿ ನಗರಪಾಲಿಕೆ ಸದಸ್ಯವರೆಗೂ ಎಲ್ಲ ಮುಖಂಡರಿಗೆ ನಾನು ರಾಮಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ, ಒಳ್ಳೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ರಾಮಮೂರ್ತಿಯವರಿಗೆ ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಮೊಟ್ಟ ಮೊದಲಿಗೆ ಈ ದಿನ ಬಹಳ ವಿಶೇಷವಾದ ದಿನ. ನಮ್ಮ ಸಿ ಕೆ ರಾಮಮೂರ್ತಿಯವರ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಈಗ 6 ತಿಂಗಳಲ್ಲೇ 5 ವರ್ಷ ಹಿಂದೆ ಏನೇನು ಆಗಬೇಕಾಗಿತ್ತು ಅದನ್ನು ಮೀರಿ ಈಗಾಗಲೇ ಕೆಲಸಗಳು ಪ್ರಾರಂಭ ಆಗಿದೆ. ಈಗಾಗಲೇ ನೀವು ನೋಡಿರ್ಬೋದು 11th Main ಅಭಿವೃದ್ಧಿ ಆಗ್ತಾ ಇದೆ. ಜೆ ಪಿ ನಗರದಲ್ಲಿ ಮೊನ್ನೆ ತಾನೇ ಒಂದು ಪಾರ್ಕ್ನ ಅಭಿವೃದ್ಧಿ ಮಾಡಿ ಅದು ಲೋಕಾರ್ಪಣೆ ಮಾಡಿದ್ವಿ. ಹಾಗೆ ನಾವೆಲ್ಲ ರಾಮಮೂರ್ತಿಯವರು ಮಾತು ಕೊಟ್ಟಂಗೆ ಕಾಂಪ್ಲೆಕ್ಸಿನ ಸುತ್ತಮುತ್ತ ಪ್ರದೇಶವನ್ನು ಸಾರ್ವಜನಿಕರು ಮುಕ್ತವಾಗಿ ಉಪಯೋಗಿಸೋ ರೀತಿಯಲ್ಲಿ ಅದನ್ನು ಮಾಡೋದ್ರಲ್ಲಿ ಪ್ರಯತ್ನ ಮಾಡ್ತಾ ಒಂದು ಹಂತಕ್ಕೆ ಹೋಗಿದ್ದಾರೆ. ಶ್ರೀ ಸಿ ಕೆ ರಾಮಮೂರ್ತಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಹುಟ್ಟುಹಬ್ಬ ಒಂದು ಸಾಂಕೇತಿಕವಾಗಿ ಮಾತ್ರ ಮಾಡ್ತಾ ಇದ್ದೇವೆ ಅಷ್ಟೇ, ಆದರೆ ಈ ನೆಪದಲ್ಲೇ ಏನೇನು ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆ ಎಲ್ಲ ಕೆಲಸಗಳನ್ನ ದೀನದಲಿತರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಏನೇನು ನೆಸೆಸಿಟಿ ಬೇಕಾಗಿದೆ ಅದೆಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡು ಅವರು ಹುಟ್ಟುಹಬ್ಬನ ಮಾಡ್ತಾ ಇದ್ದಾರೆ. ನೆಚ್ಚಿನ ಶಾಸಕರು, ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ಸುಮಾರು 35 ವರ್ಷದಿಂದ ನಾವು ಸ್ನೇಹಿತರು. ಆಗಲಿಂದಲೂ ನಾವು ಒಂದು ದೇಶಕ್ಕಾಗಿ ಅವ್ರು ಏನು ಅವ್ರ ಕರ್ತವ್ಯಗಳನ್ನ ಮಾಡ್ತಾಯಿದ್ರು ಅವ್ರು ನೋಡಿ ನಾವು ಮೆಚ್ಚಿ ಇವತ್ತು ಶಾಸಕರಾಗಿದ್ದಕ್ಕೆ ನಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ. ಅದರಲ್ಲೂ ನಮ್ಮ ಜಯನಗರ ಕ್ಷೇತ್ರಕ್ಕೆ ಯಾವತ್ತೂ ಇವರು ಆಗಬೇಕಾಗಿತ್ತು. ನಮ್ಮ ವಿಜಯಕುಮಾರ್ ಸರ್ ಆದಮೇಲೆ ಇವರು ಆದಮೇಲೆ ನಮ್ಗೆ ಭಾಳ ಖುಷಿಯಾಯಿತು. ಇವತ್ತು ಅವರ ಹುಟ್ಟಿದಬ್ಬ ಇರೋದರಿಂದ ದೇವರು ಅವ್ರಿಗೆ ಇನ್ನೂ 101 ವರ್ಷ ಬದುಕಲಿ ಅಂತ ನಮ್ಮ ಆಸೆ ಇದೆ. ಇದೇ ರೀತಿ ಜನಸಭೆ ಮಾಡಿಕೊಂಡು ಮುಂದೆ ಮಂತ್ರಿ ಆಗಲಿ ಅಂತ ಆಸೆ ಇದೆ ನಮಗೆ ಮುಂದಿನ. ನಮ್ಮ ಜಯನಗರ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಏರಿಯಾ ವೈಸ್ ಒಂದೊಂದೇ ಏರಿಯಾಗಳನ್ನ ಪಾದಯಾತ್ರೆ ಮೂಲಕ ಕವರ್ ಮಾಡಿ ಪ್ರತಿಯೊಂದು ರಸ್ತೆಗಳಿಗೂ ಹೋಗಿ ಆಯಾಯ ರಸ್ತೆಗಳಲ್ಲಿರೋ ಜನರ ಕುಂದುಕೊರತೆಗಳನ್ನ ಅರ್ತ್ಕೊಂಡು ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಅತ್ಯುತ್ತಮ ಸೇವೆ ಕೊಡೋದಕ್ಕೋಸ್ಕರ ಅವರು ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇದೇ ಥರ ಅವರ ಅವಧಿ ಕಾರ್ಯಪಲ್ಲಿ ಪೂರ್ತಿ ಅವರು ನಮ್ಮ ಎಲ್ಲ ಜನರ ಏಳಿಗೆಗಾಗಿ ಶ್ರಮಿಸಲಿ,
ಕರ್ಣ ಅವರೇ, ಸಿ ಕೆ ರಾಮಮೂರ್ತಿ ಅವರ ಬಗ್ಗೆ ಎಲ್ಲ ಮುಖಂಡರು ಎಷ್ಟು ಅಭಿಮಾನದಿಂದ ಮಾತಾಡಿದ್ದಾರೆ ನೋಡಿ. ಹೌದು ಮೇಡಮ್, ಸ್ನೇಹ ಜೀವಿ, ಸರಳ ಜೀವಿ. ಹಾಗೆ ಸಿ ಕೆ ರಾಮಮೂರ್ತಿ ಅವರು ಇವತ್ತು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಸಹ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಬಹಳಷ್ಟು ಖುಷಿ ಆಗ್ತಾ ಇದೆ. ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಸಾಯಂಕಾಲ ತನಕ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು, ಸೋಮಶೇಖರ್ ವಾರ್ಡಲ್ಲೂ ಕೂಡ ಇವತ್ತು ದೊಡ್ಡ ಕಾರ್ಯಕ್ರಮ ಇದೆ. ಎಲ್ಲ ಬ್ಲೈಂಡ್ ಸ್ಕೂಲಲ್ಲಿ ಎಲ್ಲ ಕಡೆ ಇವತ್ತು ಎಲ್ಲ ನನ್ನ ಸ್ನೇಹಿತರುಗಳು ರಾಮಮೂರ್ತಿ ಅವ್ರಿಗೆ ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಎಲ್ಲ ಕಡೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಾನು ಒಂದ್ಸಲ ಯೋಚನೆ ಮಾಡ್ತಿದ್ದೆ, ನಾನೇನು ಕೊಟ್ಟಿಲ್ಲಪ್ಪ, ಬರೀ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ. ಕೆಲವು ನನ್ನ ಸ್ನೇಹಿತರು ಬೆಳೆಯಲು ಸರ್ ನೀವೇನು ಕೊಡ್ತಿಲ್ಲ, ಪ್ರೀತಿ ಕೊಡ್ತೀರಾ, ವಿಶ್ವಾಸ ಕೊಡ್ತೀರಾ, ಅದಕ್ಕೆ ಯಾವತ್ತೂ ಚೆನ್ನಾಗಿರಬೇಕು ಅಂತ ಸುಮಾರು ಜನ ಸ್ನೇಹಿತರುಗಳು ಹೇಳಿದರು. ಇವತ್ತು ನನ್ನ ಯಾರ್ಯಾರು ಸ್ನೇಹ ಮಾಡಿದ್ದಾರೆ ಎಲ್ಲರೂ ಕೂಡ ಒಂದು ಕುಟುಂಬ ಥರ ವಾಸ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ನಾನು ಹಿಂದೆ ಹೇಳಿದ್ದೆ, ನಾನು ಊರಿಗೆ ರಾಯಿಗುಡ್ಡಕ್ಕೆ ಬಂದಮೇಲೆ ನಮ್ಮ ಪರಿಸ್ಥಿತಿ ಯಾವ ಥರ ಇತ್ತು, ರಾಯಿಗುಡ್ಡದಲ್ಲಿ ನಮ್ಮ ತಂದೆ ಅರ್ಚಕರಾಗಿದ ಮೇಲೆ ಅಲ್ಲಿಂದ ಜರ್ನಿ ಶುರು ಆಗಿದ್ದು ಇವತ್ತು ಈ ಲೆವೆಲ್ಗೆ ತಗೊಂಬಂದಿದ್ದೀರಾ ಅಂತಂದರೆ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ಮಾತ್ರ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿಸ್ತಾ ಇದ್ದಾರೆ. ಇವತ್ತು ರಾಮಮೂರ್ತಿನ ನೀವೆಲ್ಲ ಆಶೀರ್ವಾದ ಮಾಡಿಲ್ಲ ಅಂದರೆ ಕಾರ್ಪೊರೇಟರ್ನೂ ಆಗ್ತಿರಲ್ಲ, ಎಮ್ ಎಲ್ ಎನೂ ಆಗ್ತಿರಲ್ಲ, ನಾನೇನೂ ಆಗ್ತಿರಲಿಲ್ಲ. ಇವತ್ತು ನಮ್ಮ ರಾಮಮೂರ್ತಿ, ನನ್ನ ತಮ್ಮ, ನಮ್ಮ ಅಣ್ಣ ಎಂಥ ಎಲ್ಲ ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರ. ದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ, ಸುದಿನ ನಿನ್ನ ಜನ್ಮದಿನ. ಕರ್ಣ ಅವರೇ, ಸಿ ಕೆ ರಾಮಮೂರ್ತಿ ಅವರ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದೀರಾ. ಹೌದು ಮೇಡಮ್, ಜಯನಗರ ಅಂದರೆ ಸಿ ಕೆ ರಾಮಮೂರ್ತಿ ಅವರು, ಸಿ ಕೆ ರಾಮಮೂರ್ತಿ ಅಂದರೆ ಜಯನಗರ ಮೇಡಮ್. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ನಾನು ಕರ್ಣ ಅವರಿಗೂ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ ಕರ್ಣ. ನಮಸ್ಕಾರ ಮೇಡಮ್. ಆತ್ಮೀಯ ವೀಕ್ಷಕರೇ, ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ನಮಸ್ಕಾರ.